ನಮಸ್ಕಾರ ಅಣ್ಣ, ನನ್ನ ಹೆಸರು ಪೃಥ್ವಿ ಅಂತ. ಇವು ನಮ್ಮ ತಮ್ಮ ಮಾರುತಿ ಅಂತ. ನಮ್ಮದು ನಿಟ್ಟುವಳ್ಳಿ, ಇದ್ರ ಹೆಸರು ನಿಟ್ಟುವಳ್ಳಿ ದುರ್ಗಾಭೂತ ಅಂತ. ಅಣ್ಣ, ನಿಮ್ಮ ಭೂತನ ಎಲ್ಲಿದೆ ತಂದ್ರಿ? ಅಣ್ಣ, ಇದನ್ನ ಅರಿಯಾರ ಸಂತಿಲಿ 15,000 ಕೊಟ್ಟು ತಗೊಂಬಂದಿದ್ವಿ. ಅವಾಗ ತಂದಾಗ ಮರಿಕುರಲ್ಲಿತ್ತು. ಮರಿಕುರಿಯಾಗೆ ಇಲ್ಲೇ ಚೆಕ್ ಮಾಡೋಣ ಅಂತಂದು ಹೊರಗಡೆ ಬಿಟ್ಟೋಣ. ಅವಾಗ ಚೆನ್ನಾಗಾಡ್ತು. ಚೆನ್ನಾಗಾಡೋದು ನೋಡಿ ಎರಡಲ್ಲಾಗ ಹೊನ್ನಳ್ಳಿಗೆ ಕಣ ಹಾಕಿದ್ವಿ ಅಣ್ಣ. ಹೊನ್ನಳ್ಳಿಗೆ ಕಣ ಹಾಕಿದಾಗ ಅಲ್ಲಿ ಫಸ್ಟ್ ರೌಂಡ್ ಆತು, ಫಸ್ಟ್ ಪ್ಲೇಸ್ ಆತು. ಫಸ್ಟ್ ಪ್ಲೇಸ್ ಆಗಿದ್ದಕ್ಕೆ ಅಲ್ಲಿ ಒಂದು ಗಡ್ರೇಜ್ ಬೀರ್ ಕೊಟ್ಟು ಬಹುಮಾನ ಕೊಟ್ಟರು. ಆಮೇಲೆ ನಾಲ್ಕಲ್ಲಲ್ಲಿ ಎಲ್ಲಿ ಆಡಿಸ್ಲಿಲ್ಲ ಅಣ್ಣ, ನಾಲ್ಕಲ್ಲಲ್ಲಿ ಎಲ್ಲಿ ಆಡಿಸ್ಲಿಲ್ಲ. ಸ್ವಲ್ಪ ರೆಸ್ಟ್ ಕೊಟ್ಟು ಆರಲ್ಲಿ ಅದಡಿಗೆ ಕಣ ಹಾಕಿದ್ವಿ ಅಣ್ಣ. ಅದಡಿಯಲ್ಲಿ ಟಾಪ್ ಟಾಪ್ ಆಗಿರೋ ಮರಿ ನೋಡೋದು, ಅಲ್ಲಿ ಸೆಕೆಂಡ್ ಪ್ರೈಸ್ ಆತಣ. ಅಲ್ಲಿ LED TVನ ಗಿಫ್ಟ್ ಆಗಿ ಕೊಟ್ಟರು. ಎರಡಲ್ಲಿಂದ ಆರಲ್ಲಿಂದ ಮುಗಿತಣ್ಣ. ಆರಲ್ಲಿಂದ ಆದಮೇಲೆ ಎಂಟಲ್ಲಿಗೆ ರಾಣೆ ದುಗ್ಗಮ್ಮನ ಕಣಕ್ಕೆ ಫಸ್ಟು ಎಂಟ್ರಿ ಆತಣ. ದುಗ್ಗಮ್ಮನ ಕಣದಾಗ ಫಸ್ಟಿನ ರೌಂಡೇ ಒಂದು 80 ತೊಡ್ತಾ ಆಡ್ತಾಣ. 80 ತೊಡ್ತಾ ಆಗಿ ಫುಲ್ ರೈಡಾಗಿ ಹಿಂದೆ ಡೂಬ್ ಒಂದು ಸ್ವಲ್ಪ ಓಪನ್ ಆಗ್ಬಿಡ್ತು. ಓಪನ್ ಆಗಿದ್ದಕ್ಕೆ ಒಂದು ಸ್ವಲ್ಪ ದಿನ ರೆಸ್ಟ್ ಕೊಟ್ವಿ. ಮತ್ತೆ ರಾಣೆಬೆನ್ನೂರಲ್ಲಿ ಕರೆ ಹಾಕಿದ್ವಿಣ. ಅಲ್ಲಿ ಒಂದು 44 ಮರಿ ಹೊಡೆದು ಲಾಸ್ಟಿಂದು ಕುರಿ ಮೇಲೆ ಒಂದು 40 ಹೊಡೆತ ಆಡಿ ಮತ್ತೆ ರೈಡಾಗಿ ಮತ್ತೆ ಡೂಬ್ ಓಪನ್ ಆಗ್ಬಿಡ್ತು. ಅಲ್ಲಿದ್ದ ಒಂದು 3-4 ತಿಂಗಳು ರೆಸ್ಟ್ ಕೊಟ್ಟು ಯಾವ ಮರಿಗೂ ಆಡಿಸ್ಲಿಲ್ಲ ಹಂಗೆ. ಆಮೇಲೆ ಕಂಟಿನ್ಯೂ ಒಂದು 22 ಮರಿಗೆ ಕಂಟಿನ್ಯೂ ಆಡ್ಕೊಂತ ಬಂತಣ. ಅಲ್ಲಿದ್ದ ಅಲ್ಲಿಗೆ ಒಂದು ಮರಿನೂ ಸೋತಿಲ್ಲ. ಇವಾಗ ಇದು ಒಂದು ಸ್ವಲ್ಪ ಕಂಬು ಕ್ರ್ಯಾಕ್ ಆಗಿರೋದಕ್ಕೆ ನಾವೇ ಎಲ್ಲಿ ಬಿಟ್ಟಿಲ್ಲ. ಅಣ್ಣ, ಈ ಮರಿಗೆ ದುರ್ಗಾಭೂತ ಅಂತ ಹೆಸರು ಹಾಕಿಟ್ರಿ? ಅಣ್ಣ, ಇದಕ್ಕೆ ಮರಿಕುರಿಂದ ಎರಡಲ್ಲಿ ಮಠ ನಾವು ಹೆಸರೇ ಇಟ್ಟಿದ್ದಿಲ್ಲ ಅಣ್ಣ. ಎರಡಲ್ಲಾಗಿ ಹೊನ್ನಳ್ಳಿ ಕಣಕ್ಕೆ ಹಾಕೊಂಡು ಹೋದಾಗ ಏನಾಯ್ತು ಅಂದರೆ, ನಮ್ಮ ನಿಟ್ಟುವಳ್ಳಿ ಗಾಂಧಿ ಅಣ್ಣವ್ರು ಇದಕ್ಕೆ ದುರ್ಗಾಭೂತ ಅಂತ ಹೆಸರಿಟ್ಟಣ. ಅಲ್ಲಿದ್ದ 8 ಮಠನೂ ಇದಕ್ಕೆ ದುರ್ಗಾಭೂತ ಅಂತಲೇ ಹೆಸರಿಕ್ಕಿರೋದಣ. ಒಂದು ಸಲ ಹೆಸರು ಮಾತ್ರ ಚೇಂಜ್ ಮಾಡಿಲ್ಲ ಅಣ್ಣ. ಅಣ್ಣ, ನಮ್ಮ ಅಪ್ಪಾಜರು ಹಬ್ಬಕ್ಕೆ ಅಂತಂದು, ಚೆಂಗನ ಹಬ್ಬಕ್ಕೆ ಅಂತಂದು ಹರಿಹರ ಸಂತೆಯಲ್ಲಿ ಕುರಿ ತಕೊಂಬರಕ್ಕಂತ ಹೋಗಿದ್ರಣ. ನಮ್ಮ ಚಿಕ್ಕಪ್ಪರಿಗೂ ನಮ್ಮ ಅಪ್ಪರಿಗೂ ಗೊತ್ತಾಗಲಿಲ್ಲ. ಅವರು ನಿಟ್ಟುವಳ್ಳಿಯರಣ, ನಮ್ಮ ನಾಸಿರಣ್ಣರ್ ಅಂತ. ಅವರು ಒಂದು ಕುರಿ ತಗೊಂಬಂದಿದ್ರಣ ಹರಿಹರ ಸಂತೆಗೆ. ಕುರಿ ತಗೊಂಬಂದಿದ್ರು ಇವರು, ಅವ್ರಿಗೆ ಗೊತ್ತಿದ್ದಿಲ್ಲ. ಅವರು ಕುರಿ ಕೊಟ್ಟರಣ ಇವರಿಗೆ, ಸಿದ್ಧ ಅಂತ ಅದ್ರ ಹೆಸರು. ತಗೊಂಬಂದು ಸಾಕಿದ್ವಿ ಅಣ್ಣ. ತಗೊಂಬಂದು ಸಾಕಿದಾಗ ಅದು ಒಂದು 4 ಕುರಿ ಮತ್ತು ಇಲ್ಲಿ ಬಂದು ಭಾಳ ಚೆನ್ನಾಗೇ ಆಡ್ತು. ಆವಾಗ ಇದು ಎರಡಲ್ಲಾಗಿತ್ತಣ. ಅದು ಇದಾದಮೇಲೆ ಇದನ್ನು ಬೆಳೆಸ್ಬೇಕು ಅಂತಂದು ಹಂಗೆ ಕಂಟಿನ್ಯೂ ಮಾಡ್ಕೊತ ಬಂದ್ವಿ ಅಣ್ಣ. ಅಲ್ಲಿದ್ದ ಇತ್ತಲಾಗೆ ನಮಗೆ ಚೆನ್ನಾಗಿ ಮಾಡಿಕೊಡ್ತಾಣ. ಓದ್ ಕಡೆಗೆಲ್ಲ ಒಂದು ಸ್ವಲ್ಪ ಹೆಸರು ಬರಂಗೆ ಮಾಡಿಕೊಡುತ್ತೆ. ಅಣ್ಣ, ನಿಮ್ಮ ಬೂತಿಗೆ ಫುಡ್ ಎಲ್ಲ ಯಾವ ಥರ ಕೊಡ್ತಿದ್ದೀರಾ? ಅಣ್ಣ, ಇದನ್ನ ಎಲ್ಲರೂ ಹೆಂಗೆ ಮೇಯಿಸ್ತಾರೆ ಹಂಗೆ ಮೇಯಿಸ್ತಿದ್ವಿ ಅಣ್ಣ. ಅಣ್ಣ, ರಾತ್ರಿ 1 kg ಉಳ್ಳಿ ನೆನೆ ಹಾಕ್ತಿದ್ವಿ. ಬೆಳಗ್ಗೆ ಅದನ್ನು 1 kg ಉಳ್ಳಿ ಕಾಳು ತಿನ್ನಿಸಿ ಆಮೇಲೆ 1 liter ಹಾಲು ಮತ್ತು 2 ಜವಾರಿ ಮಟ್ಟಿ ಕೊಡ್ತಿದ್ವಿ ಅಣ್ಣ ಇದಕ್ಕೆ. ಮತ್ತು ಉಳ್ಳಿ ಕಾಳು ಮತ್ತು ಮಟ್ಟಿ ಹಾಲು ಕುಡಿಸಾದಮೇಲೆ ಸಾಯಂಕಾಲ ಮಟ್ಟ ಏನು ತಿನ್ನಿಸ್ತಿದ್ದೆ ಅಣ್ಣ, ಏನು ಕೊಡ್ತಿದ್ದಿಲ್ಲ ಇದಕ್ಕೆ. ಆಮೇಲೆ ಸಾಯಂಕಾಲ ಆದಮೇಲೆ ನಮ್ಮ ತಮ್ಮರು 1 ಟ್ರೈ ಹುಲ್ ಮೇಸರಣ ಇದಕ್ಕೆ. ಆದ ಹುಲ್ ಮೇಸಾದಮೇಲೆ ಅದೇ ಥರ ಅಣ್ಣ, ಮತ್ತೊಂದು 1 liter ಹಾಲು 2 ಜವಾರಿ ಮಟ್ಟಿ ಕೊಡ್ತಿದ್ವಿ ಇದಕ್ಕೆ. ಅಣ್ಣ, ಇದು ಆಟ ಆಡೋದು ನಿನ್ನೆಸಿ 7-8 ತಿಂಗಳಾಗಿ ಬಂತಣ. ಅವಾಗ ಏನು ಫುಡ್ ಕೊಡ್ತಿದ್ವಿ ಅಣ್ಣ, ಇವಾಗ ಅದೇ ಫುಡ್ ಕೊಡ್ತೀವಿ ಅಣ್ಣ. ಒಂದು ಸ್ವಲ್ಪನೂ ಕಡಿಮೆ ಮಾಡೋಕ್ಕೆ ಹೋಗಿಲ್ಲ ಇದಕ್ಕೆ ಮಾತ್ರ. ಅಣ್ಣ, ನಿಮ್ಮ ಬೂತಿಂಗೆ ವಾಕರನ್ನೆಲ್ಲ ಯಾವ ಥರ ಮಾಡಿಸ್ತಿದ್ರಿ? ಅಣ್ಣ, ಇದಕ್ಕೆ ಬೆಳಗ್ಗೆ 4 ಗಂಟೆಲಿ ಎದ್ದು ಒಂದು 4 kilometer ರನ್ನಿಂಗ್ ಮಾಡಿಸ್ತಿದ್ವಿ ಅಣ್ಣ. ನೈಟ್ ಹುಲ್ ತುರುಕಿ ಹಾಲು ಹಾಕ್ಮೇಲೆ ಒಂದು 1.5 kilometer ಹಂಗೆ ವಾಕ್ ಮಾಡಿಸ್ತಿದ್ವಿ ಅಣ್ಣ ಅಷ್ಟೇ. ಅಣ್ಣ, ನಿಮ್ಮ ಭೂತ ಯಾವ ಕಣದಲ್ಲಿ ಚೆನ್ನಾಗಿ ಹಡಿತಣ? ಅಣ್ಣ, ಇದು ಆಡಿರೋ ಕಣ ಅಷ್ಟು ಚೆನ್ನಾಗಿ ಅಣ್ಣ ಆಡಿರೋದು. ನನಗೆ ಇಷ್ಟ ಆಗಿರೋ ಕಣ ಅಂದರೆ ಅದಡಿ ಕಣ ಅಣ್ಣ. ಅದಡಿ ಕಣ ಯಾಕೆ ಇಷ್ಟ ಅಂದರೆ, ಅಲ್ಲಿ 4 ರೌಂಡು 10 ಹೊಡೆದಕ್ಕೆ ಬೆಳಗಾವಿ ಮರಿಗೆ ನಿಂತಿತ್ತಣ್ಣ. ಮತ್ತೆ ರಿಟರ್ನ್ ರೇಸ್ ಆಗಿ 48 ಹೊಡೆದಕ್ಕೆ ಆ ಮರಿನ ಹೊಡ್ಕೊಂತಣ. ಅದು ಭಾಳ ಇಷ್ಟ ಆಯ್ತು ನನಗೆ ಕಣ. ಅಣ್ಣ, ಹೊಸದಾಗಿ ಫೈಟಿಂಗ್ ಕುರಿ ಕಟ್ಟ ಹುಡುಗರಿಗೆ ಏನು ಹೇಳಕ್ಕೆ ಬಯಸ್ತೀರಣ್ಣ? ಅಣ್ಣ, ಅವರು ಮೊದಲಿಗೆ ದೊಡ್ಡ ಕುರಿ ತಗೊಂಬಂದು ಹಾಳಾಗೋಕ್ಕಿಂತ ಮುಂಚೆ ಸಣ್ಣ ಮರಿ ತಗೊಂಬಂದು ಅದರಾಗೆ ಅನುಭವ ಪಡ್ಕೋಬೇಕಣ. ಫಸ್ಟಿಗೆ ದೊಡ್ಡ ಕುರಿ ತಗೊಂಬಂದು ಏನಾರು ಆದರೆ ಅವರಿಗೂ ಮನಸ್ಸಿಗೆ ನೋವು. ಅದು 30,000-40,000 ಕೊಟ್ಟು ತಗೊಂಬಂದಿರ್ತಾರೆ. ಸುಮ್ಮನೆ ದೊಡ್ಡ ಮರಿ ತರೋಕ್ಕಿಂತ ಮರಿಗೆ ಸಂತಿಲಿ ಹೋಗಿ ಒಂದು ಸಣ್ಣ ಮರಿ ತಗೊಂಬಂದು ಅದರಲ್ಲಿ ಅನುಭವ ಪಟ್ಟು ಅದಾದಮೇಲೆ ಅವ್ರು ದೊಡ್ಡ ಕುರಿ ತಗೊಂಬಂದರೆ ಚೆನ್ನಾಗಣ. ಒಂದು